ಇವತ್ತು ಮಾರಾಟ ಮಾಡ್ತಾ ಇದ್ದಾರೆ ರೈತರು. ಇವತ್ತು ಯಡಿಯೂರಪ್ಪನವರು ಹಿಂದಗಡೆ ಕೂತ್ಕೊಂಡಿದ್ದಾರೆ. ರೈತರ ಹೆಸರಿನಲ್ಲಿ ಪ್ರಮಾಣ ಮಾಡಿದ್ರು 3377 ರೂಪಾಯಿ ನೀವು ಸರ್ಕಾರನೇ ಫಿಕ್ಸ್ ಮಾಡಿ ರೈತರು ಇದನ್ನ ಮಾರಾಟ ಮಾಡ್ತಾ ಇರೋದು ಸರಿ ಅಂತ ಅವರು ಹೇಳಿ. ನಾನು ನಿಮ್ಮ ನಾಯಕರು ತಾನೆ, ಅವರು ಸರಿ ಅಂತ ಹೇಳಿ ನಾನು ಸುಮ್ಮನೆ ಕೂತ್ಕೊಳ್ತೇನೆ ಸರ್. ಇವತ್ತು ಕನಿಷ್ಠ ಬೆಂಬಲ ಬೆಲೆಗಿಂತ ಶೇಕಡ 50% ಕಡಿಮೆ ದರಕ್ಕೆ ರೈತರು ಮಾರಾಟ ಮಾಡಿ ನುಕ್ಸಾನ್ ಅನುಭವಿಸ್ತಾ ಇದ್ದಾರೆ, ರೈತರು ನಷ್ಟ ಅನುಭವಿಸ್ತಾ ಇದ್ದಾರೆ. ತಾವು ಬೋನಸ್ ಪ್ರೈಸ್ ಕೊಡದೆ ಹೋದ್ರೆ ಹೋಯ್ತು, ಕನಿಷ್ಠ ಬೆಂಬಲ ಬೆಲೆ ಏನು ಕೇಂದ್ರ ಸರ್ಕಾರ ಆದೇಶ ಹೊರಡಿಸಿದೆ ಅಷ್ಟಕ್ಕಾದ್ರೂ ಖರೀದಿ ಮಾಡಬೇಕು ಅನ್ನೋದು ನಮ್ಮ ಒತ್ತಾಯ. ಈಗ ತಾವು ಕೇಳಿದ್ರಿ ಅಧ್ಯಕ್ಷರೇ, ಕೊನೆಯದಾಗಿ 2,10,000 ಟನ್ನಿಗೆ ಮಿತಿ ಮಾಡಿದ್ದಾರೆ ಅಂತ. ಅಧ್ಯಕ್ಷರೇ, ಇದರಲ್ಲಿ ಏನು ಹೇಳುತ್ತೆ ಗೈಡ್ಲೈನ್ಸ್? ಈ ವರ್ಷ 7,28,000 ಹೆಕ್ಟೇರಲ್ಲಿ ನಾವು ಬೆಳೆದಿದ್ದೇವೆ. ಸರಾಸರಿ ಇಳುವರಿ ನೋಡಿದರೆ 14 ಲಕ್ಷ ಟನ್ ಉತ್ಪಾದನೆ ಆಗಬಹುದು ಅಂತ ಒಂದು ಅಂದಾಜು. ಕೃಷಿ ಇಲಾಖೆಯವರು ಬೇರೆ ಮಾಹಿತಿ ಇದ್ರೆ ಅವ್ರು ಹೇಳಿ. 14 ಲಕ್ಷ ಟನ್ ಉತ್ಪಾದನೆ ಆಗೋದಾದರೆ ಕೇಂದ್ರ ಸರ್ಕಾರನೇ ಹೊರಡಿಸಿರೋ ಈ ಗೈಡ್ಲೈನ್ಸ್ ಪ್ರಕಾರ 25% ಖರೀದಿಗೆ, ಒಟ್ಟು ಉತ್ಪಾದನೆ 25% ಖರೀದಿಗೆ ಆಟೋಮ್ಯಾಟಿಕ್ ಅಪ್ರೂವಲ್ ಸಿಗಬೇಕು. ಅವ್ರು ಏನು ಹೇಳ್ತಾರೆ ಅದಷ್ಟು ಹೇಳಿ ಸಾಕು. ಮುಂದೆ ಅಲ್ಲ, ಕ್ವಾಂಟಿಟಿ ಆಫ್ ಪ್ರೊಕ್ಯೂರ್ಮೆಂಟ್ ಅಂತೇಳಿ ಪ್ರೊಕ್ಯೂರ್ಮೆಂಟ್ ಆಪರೇಷನ್ಸ್ ಕೆಳಗಡೆ